ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನ ಮಾಡ್ತಾ ಇರ್ತೀರಾ. ನೀವು ಮಾಡುವಂಥ ಮೆಸೇಜಸ್ಗಳು, ಯಾರ ಜೊತೆ ಮಾಡ್ತೀರಾ ಮೆಸೇಜು, ಅದು ತುಂಬ ಸೀಕ್ರೆಟಾಗಿ ನೀವು ಮೆಸೇಜ್ ಮಾಡಬೇಕು ಅಂತಂದರೆ ವಾಟ್ಸಪ್ಪಲ್ಲಿ ಒಂದು ಸೆಟ್ಟಿಂಗ್ ಇದೆ, ಅದನ್ನು ಆನ್ ಮಾಡಿಕೊಡಿ. ನೀವು ವಾಟ್ಸಪ್ಪಲ್ಲಿ ನೀವು ಯಾರಿಗೆ ಮೆಸೇಜ್ ಮಾಡ್ತಾಯಿದ್ದೀರಾ ಅದು ಯಾರಿಗೂ ಕೂಡ ಕಾಣೋದಿಲ್ಲ, ಕೇವಲ ನಿಮಗೆ ಮಾತ್ರ ಕಾಣುತ್ತೆ. ಸೊ ಅದನ್ನು ಆನ್ ಮಾಡ್ಕೋಬೇಕು ಅಂತಂದರೆ ನಾನು ಹೇಳೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಇದು ಆನ್ ಆಗುತ್ತೆ, ನಿಮ್ಮ ಒಂದು ಮೆಸೇಜಸ್ಗಳು ಕೂಡ ಸೇಫ್ ಆಗಿರುತ್ತೆ. ಓಕೆ, ಅದು ಹೇಗೆ ಆನ್ ಮಾಡ್ಕೊಳ್ಳೋದು ಎಲ್ಲನೂ ಕೂಡ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ತಾರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಈ ಒಂದು ವೀಡಿಯೋ ಮುಖಾಂತರ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಡಿ. ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರತ್ತೆ, ಇದೇ ಥರ ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಸೊ ಇವಾಗ ನಾನು ನನ್ನ ಒಂದು ವಾಟ್ಸಪ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಸುಮ್ಮನೆ ನಾನು ನಿಮಗೆ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ನೀವು ಮೆಸೇಜ್ನ ನೀವು ಹೈಡ್ ಮಾಡೋದು ಅಂತ. ಆಯಿತಾ? ಸೊ ಇದು ತುಂಬ ಸೀಕ್ರೆಟು, ಯಾರಿಗೂ ಕೂಡ ಗೊತ್ತಾಗಲ್ಲ. ನೀವು ಮಾಡಿದ್ರು ಕೂಡ ಇದನ್ನು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಆಯಿತಾ? ಸೊ ಇಲ್ಲಿ ನಂದು ಈಗ ಲಿಕೇಶ್ ಜಿಯೋ ಅಂತ ಇದೆ ನೋಡಿ, ಇದು ನಂದೇ ನಂಬರು. ಆಯಿತಾ? ಸೊ ಈಗ ಇವ್ರ ಜೊತೆ ನಾನು ಚಾಟ್ ಮಾಡ್ತಾರೋದು ಯಾರಿಗೂ ಕೂಡ ಕಾಣಬಾರ್ದು ಅಂತಂದರೆ, ಈಗ ವಾಟ್ಸಪ್ ಓಪನ್ ಮಾಡಿದ್ರೆ ಇಲ್ಲಿ ಕಾಣ್ಬಿಡುತ್ತೆ. ಸೊ ಇದು ಕಾಣಬಾರ್ದು ಅಂತಂದರೆ, ಸೊ ಜಸ್ಟ್ ನೀವೇನು ಮಾಡಿ ಅಂತಂದರೆ ಆ ಒಂದು ಪ್ರೊಫೈಲ್ನ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಯಿತಾ? ಮೆಸೇಜ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ, ಲಾಕ್ ಚಾಟ್ ಅಂತ, ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮ್ಗೆ ಈ ಥರ ಕೇಳುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಓಕೆ, ಸೊ ಅದಾದಮೇಲೆ ನಿಮ್ಮದು ಸೀಕ್ರೆಟ್ ಕೋಡ್ ಕೇಳುತ್ತೆ, ಫಿಂಗರ್ ಪ್ರಿಂಟ್ ಇದ್ದರೆ ಫಿಂಗರ್ ಪ್ರಿಂಟು ಅಥವಾ ಪ್ಯಾಟರ್ನ್ ಕೊಟ್ಟರೆ ಪ್ಯಾಟರ್ನು, ಅದನ್ನು ಕೊಟ್ಕೊಡಿ. ಇವಾಗ ನಾನು ಕೊಟ್ಕೋತೀನಿ ನಂದು ಇದನ್ನು. ಓಕೆ, ಸೊ ಅದನ್ನು ಕೊಟ್ಟಾದಮೇಲೆ ಸೊ ಇದೇನಾಗುತ್ತೆ, ಆಟೋಮೆಟಿಕಲಿ ಅದು ನಿಮ್ಮ ಒಂದು ಲಾಕಡ್ ಚಾರ್ಟ್ಸಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನೀವು ನೋಡ್ಬೋದು ವಾಟ್ಸಪ್ನ ಓಪನ್ ಮಾಡಿ ಹಿಂಗೆ ಎಳೆದಾಗ ಇಲ್ಲಿ ಲಾಕಡ್ ಚಾರ್ಟ್ಸ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಿಮ್ಮದು ಪಾಸ್ವರ್ಡ್ ಏನಿರುತ್ತೆ ಅದನ್ನು ಕೊಟ್ಟರೆ ಸೊ ಆಟೋಮೆಟಿಕಲಿ ಅದು ಓಪನ್ ಆಗುತ್ತೆ, ಲಾಕಡ್ ಚಾರ್ಟ್ಸು. ಓಕೆ, ಸೊ ಈಗ ನಾನು ಅದನ್ನು ಓಪನ್ ಮಾಡ್ಕೋತೀನಿ. ಇಷ್ಟು ಹಿಂಗೂ ಕೂಡ ಓಪನ್ ಮಾಡಿಬಿಡ್ತಾರೆ ಕೆಲವರು. ಆಯಿತಾ? ಸೊ ಇಲ್ಲಿ ಇದಕ್ಕೂ ಕೂಡ ಇನ್ನೂ ಹೈಡ್ ಮಾಡ್ಬೋದು. ಹೆಂಗೆ ಅಂತಂದರೆ, ಈಗ ಲಾಕಡ್ ಚಾರ್ಟ್ಸ್ ಈ ಥರ ಓಪನ್ ಮಾಡ್ಕೊಂಡೆ ಅಲ್ವಾ, ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಮತ್ತು ಹೈಡ್ ಲಾಕಡ್ ಚಾರ್ಟ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಯೂಸ್ ಮೈ ಸೀಕ್ರೆಟ್ ಕೋಡ್ ಅಂತ ಬರುತ್ತೆ. ಸೊ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಕೋಡನ್ನು ಇಟ್ಕೊಳ್ಳಿ. ಆಯಿತಾ? ಸೊ ಈಗ ಆ ಕೋಡ್ ಮರಿಬಾರ್ದು ಓಪನ್ ಮಾಡಬೇಕು ಅಂತಂದರೆ. ನಾನು ಇಟ್ಕೋತೀನಿ ಇವಾಗ ನೋಡಿ, ಇಟ್ಕೊಂಡೆ, ಈಗ ಆನ್ ಆಯಿತು. ಈಗ ನಾನು ಬ್ಯಾಕಪ್ ಬರ್ತೀನಿ ನೋಡಿ. ಇವಾಗ ಆವಾಗಲೇ ಲಾಕಡ್ ಚಾರ್ಟ್ಸು ನಮಗೆ ತೋರಿಸಿತ್ತಲ್ಲ, ಈಗ ಅದೂ ಕೂಡ ತೋರಿಸಲ್ಲ, ಬಟ್ ಆ ಒಂದು ಮೆಸೇಜು ತುಂಬ ಹೈಡ್ ಆಗಿರುತ್ತೆ. ಸೊ ಈಗ ನಾನು ಮತ್ತೆ ಅದನ್ನು ಓಪನ್ ಮಾಡಬೇಕು ಅಂತಂದರೆ, ನಾನು ಇಲ್ಲಿ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ನಾನು ಏನು ಕೋಡ್ ಇಟ್ಕೊಂಡಿರ್ತೀನಿಲ್ಲ ಆ ಕೋಡನ್ನು ಇಲ್ಲಿ ಸರ್ಚ್ ಮಾಡಬೇಕು. ನಾನು ಇಲ್ಲಿ ಲಿಕೇಶ್ ಅಂತ ಇಟ್ಟಿದ್ದೆ, ಲಿಕೇಶ್ ಅಂತ ನಾನು ಟೈಪ್ ಮಾಡಿದ್ಮೇಲೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಲಾಕಡ್ ಚಾರ್ಟ್ಸ್ ಇವಾಗ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಈಗ ನಾನು ಮೆಸೇಜ್ನ ನಾನು ಓಪನ್ ಮಾಡ್ಕೋಬೋದು. ಅರ್ಥ ಆಯಿತಾ? ಸೊ ಈ ಥರ ನೀವು ಇವಾಗ ಮೆಸೇಜಸ್ಗಳನ್ನ ನೀವು ಲಾಕ್ ಮಾಡ್ಕೋಬೋದು. ಓಕೆ, ಸೊ ಬೇಡ ನನಗಿದು ಮೊದಲಿದ್ದಿನ ಥರ ಇರಬೇಕು, ಮೊದಲಿದ್ದಂಗೆ ನಂಗೆ ಮಾಡಿ ಅಂತಂದರೆ, ಸೊ ಈ ಲಾಕಡ್ ಚಾರ್ಟ್ಸಲ್ಲ ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಚಾರ್ಟ್ ಲಾಕ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಹೈಡ್ ಲಾಕಡ್ ಚಾರ್ಟ್ಸ್ ಇದೆ ನೋಡಿ, ಇದನ್ನು ಆಫ್ ಮಾಡ್ಕೊಳ್ಳಿ. ಆಯಿತಾ? ಆಫ್ ಮಾಡಿಕೊಂಡು ಬ್ಯಾಕಪ್ ಬನ್ನಿ. ಆಮೇಲೆ ಇದನ್ನು ಮಾರ್ಕ್ ಮಾಡಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಅನ್ಲಾಕ್ ಚಾರ್ಟ್ ಕೊಡ್ತು ಅಂತಂದರೆ, ಸೊ ಮತ್ತೆ ನಿಮ್ಮದು ಪಾಸ್ವರ್ಡ್ ಎಂಟ್ರ್ ಮಾಡ್ತು ಅಂತಂದರೆ ನೋಡಿ, ಈಗ ಮತ್ತೆ ಬ್ಯಾಕಿಗೆ ಬಂದುಬಿಡುತ್ತೆ. ಸೊ ಮೊದಲೆಂಗಿತ್ತು ಹಂಗೆ ಆಗುತ್ತೆ. ಸೊ ಈ ಥರ ಇವಾಗ ನೀವು ವಾಟ್ಸಪ್ ಚಾಟನ್ನು ನೀವು ಹೈಡ್ ಮಾಡ್ಬೋದು. ಆಯಿತಾ? ಸೊ ಈ ಥರ ಮಾಡೋದ್ರಿಂದ ಯಾರೂ ಕೂಡ ನೀವು ಯಾರ ಜೊತೆ ಏನು ಮೆಸೇಜ್ ಮಾಡ್ತಾಯಿದ್ದೀರ ಅಂತ ಯಾರೂ ಕೂಡ ನೋಡೋಕ್ಕಾಗಲ್ಲ. ವೀಡಿಯೋ ಹೆಲ್ಪ್ ಆಗಿದ್ದರೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ವೀಡಿಯೋ ನೋಡಿದ್ದಕ್ಕೆ. ಹೇಗನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಲವ್ ಯು ಆಲ್.